ನಮಸ್ತೆ ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯದ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆಗಿದೆ. ಗೆದ್ದವರಿಗೆಲ್ಲ ಶುಭಾಶಯಗಳು, ಸೋತವರಿಗೆ ಏನು ನಿರಾಸೆಯಾಗೋದು ಬೇಡ. ನನಗೆ ಇವತ್ತು ಎರಡು ಫೋನ್ ಕಾಲ್ಗಳು, ಈ ಪಿ ಯು ಸಿ ರಿಸಲ್ಟ್ನ ರಿಲೇಟೆಡ್ ಎರಡು ಫೋನ್ ಕಾಲ್ಸ್ ಬಂದಿವೆ. ಆ ಎರಡು ಫೋನ್ ಕಾಲ್ಸ್ ನನಗೆ ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಪ್ರೇರಣೆಯಾಗಿದೆ. ನಾನು ಹೇಳ್ತೇನೆ ಕೇಳಿ. ಮೊದಲ ಕರೆ ನನ್ನ ಸ್ವಲ್ಪ ಪರಿಚಿತರು, ಅಷ್ಟೇನು ಇದಿಲ್ಲ, ಆದರೆ ಎಲ್ಲಿಂದಲೋ ನನ್ನ ನಂಬರನ್ನು ಪಿಕ್ ಮಾಡಿ ನನಗೆ ಕಾಲ್ ಮಾಡಿದರು. ಸರ್, ನನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ನೀವು, ಏನಾಯ್ತಮ್ಮ ಏನಾಯ್ತು ಅಂತ ಹೇಳಿದೆ. ಇಲ್ಲ, ಇವತ್ತು ಪಿ ಯು ಸಿದ್ದು ರಿಸಲ್ಟ್ ಬಂದಿದೆ, ಆದರೆ ನನಗೆ ತುಂಬ ಬೇಸರ ತಂದಿದ್ದೆ, ನಾನು ತುಂಬ ನನಗೆ ನೋವಾಗಿದೆ, ಏನಾಯ್ತಮ್ಮ ಪಾಸಾಗಿದ್ದಾರಾ ಫೇಲ್ ಆಗಿದ್ದಾರೆ ಏನಾಗಿದ್ದಾರೆ ನಿಮ್ಮ ಮಗಳಂತ ಕೇಳಿದೆ. ಇಲ್ಲ ಇಲ್ಲ, ಪಾಸಾಗಿದ್ದಾಳೆ, ಆದರೆ ಅವಳು ಏನು ರಿಸಲ್ಟ್ ಅವಳು ಬಂದಿದೆ ನನಗೆ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಆದರೆ ಅವಳಿಗೆ ಸ್ವಲ್ಪ ಬುದ್ಧಿವಾದ ನೀವು ಹೇಳಬೇಕು. ಯಾಕೆ ಏನಾಯ್ತಂತ ನಾನು ಕೇಳಿದೆ, ಏನಾಯ್ತಮ್ಮ ಏನು ವಿಷಯ. ಇಲ್ಲ, ಮ್ಯಾಥ್ಸಲ್ಲಿ 90 ಮತ್ತು ಸೈನ್ಸಲ್ಲಿ 90 ಮತ್ತು ಇನ್ನೊಂದು ಯಾವುದರಲ್ಲಿ 93, ಉಳಿದ ಮಾರ್ಕ್ಸ್ ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ. ಅವರು ಪ್ರಿಪ್ರೇಟ್ರಿಯಲ್ಲಿ ಮಿಡ್ಟರ್ಮಲ್ಲಿ ಎಲ್ಲ ಒಳ್ಳೆಯ ಮಾರ್ಕ್ಸನ್ನು ತೆಗೆದಿದ್ದಾಳೆ, ಆದರೆ ಈ ಬಾರಿ ನೋಡಿದಾಗ ಅವಳ ಎಕ್ಸ್ಪೆಕ್ಟೇಷನ್ಗಿಂತ ಸುಮಾರು ಒಂದು 5% ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ. ನಾನು ಅವರಿಗೆ ಸ್ವಲ್ಪ ಧೈರ್ಯ ತುಂಬಲಿಕ್ಕೆ ಪ್ರಯತ್ನಿಸಿದೆ. ಏನು ಬೇಸರ ಮಾಡಬೇಡಿ ಅಮ್ಮ, ಎಲ್ಲಿಯಾದರೂ ಮಿಸ್ ಆಗಿರಬೇಕು ರಿವ್ಯಾಲ್ಯುವೇಷನ್ಗೆ ಹಾಕಿ. ಮತ್ತು ಏನು ಮಾಡೋದು, ಏನು ಮಾಡಲಿಕ್ಕೆ ಆಗಲ್ಲ, ಒಂದು ಎಕ್ಸ್ಪೆಕ್ಟೇಷನ್ ನಮಗೆ ಇರುತ್ತೆ ಅಂತ. ಆದರೆ ಅಷ್ಟೇ ಅಲ್ಲ, ಸ್ವಲ್ಪ ಸಮಾಧಾನ ಮಾಡಿ ಅವರಿಗೆ ಹೇಳಿದೆ, ಮಗಳಿಗೆ ಏನು ನೀವು ಜೋರು ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ತುಂಬ ಸೆನ್ಸಿಟಿವ್ ಏಜ್, ಈ ಟೈಮಲ್ಲಿ ಮಕ್ಕಳು ಏನು ಡಿಸಿಷನ್ ತಗೊಳ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಏನು ಒಳ್ಳೆಯದು ಮಾರ್ಕ್ಸ್ ಅವರು ತೆಗೆದುಕೊಂಡಿದ್ದಾರೆ ಅದಕ್ಕೆ ನೀವು ಎನ್ಕರೇಜ್ ಮಾಡಿ ಮತ್ತು ರಿವ್ಯಾಲ್ಯುವೇಷನ್ಗೆ ಹಾಕಿ, ಯಾಕೆಂದರೆ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅಂತ. ಅದು ಸರಿ. ಅದಾದ ನಂತರ ಸುಮಾರು ಈಗ ಒಂದು ಅರ್ಧ ಗಂಟೆಯ ಮುಂಚೆ ನನಗೆ ಇನ್ನೊಂದು ಉಡುಪಿಯಿಂದ ಕಾಲ್ ಬಂತು. ನನಗೆ ನಿಮ್ಮ ಹತ್ರ ಹೇಗೆ ಶೇರ್ ಮಾಡುವಂತ ನನಗೆ ಗೊತ್ತಾಗ್ತಾ ಇಲ್ಲ, ಯಾಕೆಂದರೆ ಸ್ವಲ್ಪ ನಗು ಕೂಡ ಬರ್ತದೆ. ಇವರು ನಮ್ಮ ಒಬ್ಬರು ಫ್ರೆಂಡ್, ಯಾವಾಗಲೂ ಆಗಾಗ ಕಾಲ್ ಮಾಡ್ತಾ ಇರ್ತಾರೆ. ನನಗೆ ಕಾಲ್ ಮಾಡಿ ತುಂಬ ಖುಷಿಯಿಂದ ಹೇಳ್ತಾರೆ, ವಾಲ್ಟರ್ ನನಗೆ ಇವತ್ತು ಬಹಳ ಒಂದು ಖುಷಿಯ ವಿಚಾರ, ಇದಕ್ಕಾಗಿ ನೀವು ಇವತ್ತು ಸಾಯಂಕಾಲ ಫ್ರೀ ಇದ್ದೀರಾ ಅಂತ ಕೇಳಿದರು. ಇವತ್ತು ರಾತ್ರಿ, ಶನಿವಾರ ರಾತ್ರಿ ಒಂದು ಪಾರ್ಟಿ ಆಯೋಜನೆ ಮಾಡಿದ್ದೇನೆ, ಒಂದು ಪ್ರಿಪರೇಷನ್ ಮಾಡಿದ್ದೇನೆ, ಎಲ್ಲ ಮಾಡ್ತಾ ಇದ್ದೇವೆ, ಏನಾಯಿತು ಏನಪ್ಪ ಏನು ವಿಶೇಷ ಏನಿದೆ ಅಂತ ಕೇಳಿದರು. ಇಲ್ಲ, ನನ್ನ ಮಗ ಪಿ ಯು ಸಿಯಲ್ಲಿ ಪಾಸ್ ಆಗಿದ್ದೇನೆ ಅಂತ. ವಾವ್, ನಾನು ಕೇಳಿದೆ, ಬಹಳ ಖುಷಿ. ಎಷ್ಟು, 90% ಪಾರ್ಟಿ ಭಾಳ ಗಮ್ಮತ್ತಿರಬೇಕಂತ. 90 ಅಲ್ಲ 95 ಅಲ್ಲ, ಅವನಿಗೆ 38% ಸಿಕ್ಕಿದೆ, 38% ಸಿಕ್ಕಿದೆ. ಅದಕ್ಕೆ ನಮ್ಮ ಮನೆಯಲ್ಲಿ ಇಷ್ಟು ಖುಷಿ ಅಂದರೆ ಅವ ಗ್ಯಾರಂಟಿ ಫೇಲ್ ಆಗ್ತಾನೆ ಅಂತ ಎಲ್ಲರೂ ಎಣಿಸಿದರು. ಅವ ಕೂಡ ಯಾವ ಧೈರ್ಯದಲ್ಲಿ ಕೂಡ ಇರಲಿಲ್ಲ, ಆದರೆ 38% ಪಡ್ಕೊಂಡು ನಮ್ಮ ಮರ್ಯಾದೆ ಉಳಿಸಿದ್ದಾನೆ. ಅದಕ್ಕಾಗಿ ಸಾಯಂಕಾಲ ನಾವೊಂದು ಮನೆಯಲ್ಲಿಯೇ ಒಂದು 80-90 ಜನ ಇದ್ದಾರೆ, ನೀವು ಬರಲೇಬೇಕಂತ ಕಾಲ್ ಮಾಡಿದರು. ನೋಡಿ, ಈ ಎರಡು ಕಾಲ್ ಬಂದ ನಂತರ ನಾನು ಇದನ್ನು ನನ್ನ ಫ್ರೆಂಡ್ ಹತ್ರ ಎಕ್ಸ್ಪ್ಲೇನ್ ಮಾಡಿದೆ. ನೋಡಿ, ಈ ವಿಚಾರ, ಇವತ್ತು ಪಿ ಯು ಸಿಯ ರಿಸಲ್ಟ್ ಬಂದಿದೆ, ಮತ್ತು ಎರಡು ಥರದ ಈ ಒಂದು ಕಾಲ್ಸನ್ನು ನೋಡಿದ ಮೇಲೆ ಅವರು ಹೇಳಿದರು, ನೀವು ಒಂದು ಕೆಲಸ ಮಾಡು, ನಿಮಗೆ ಪರ್ಫೆಕ್ಟ್ ಸಬ್ಜೆಕ್ಟ್ ಒಂದು ವಿಡಿಯೋ ಮಾಡಿ, ಒಂದು ಜನರಿಗೆ ಇದರ ಒಂದು ಮೆಸೇಜ್ ಹೋಗಲಿ ಅಂತ. ನನಗೂ ಕೂಡ ಅದೇ ಅನಿಸಿತು, ಯಾಕೆಂದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿಗಳ ಪೋಷಕರೇ, ಒಂದು ನೆನಪಿಡಿ, ಎಕ್ಸಾಮ್ ಆಗಿದೆ, ರಿಸಲ್ಟ್ ಬಂದಿದೆ. ಕಡಿಮೆ ಮಾರ್ಕ್ ಬಂದವರಿಗೆ ಅಥವಾ ಫೇಲ್ ಆದವರಿಗೆ ಈಗ ನೀವು ಜೋರು ಮಾಡಿ ಬೆದರಿಸಿ ಅಥವಾ ಇನ್ನೇನು ಹೊಡೆದು ಏನು ಪ್ರಯೋಜನ ಇಲ್ಲ, ಅದನ್ನು ರಿವರ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಈ ಒಂದು ಟೆಂಡರ್ ಏಜಲ್ಲಿ ಅಂಥ ಮಕ್ಕಳನ್ನು ಎನ್ಕರೇಜ್ ಮಾಡಿ. ಇನ್ನೊಂದು ಅಟೆಂಪ್ಟ್ ಇದೆ ನಿಮಗೆ, ಇನ್ನೊಂದು ಅಟೆಂಪ್ಟ್ ಇದೆ. ಆ ಅಟೆಂಪ್ಟಲ್ಲಿ ಒಳ್ಳೆ ಮಾಡಿ ಕಲಿತು ಬರೀಲಿಕ್ಕೆ ಅವರಿಗೆ ಆದಷ್ಟು ನೀವು ಎನ್ಕರೇಜ್ ಮಾಡಿ, ಮತ್ತು ಯಾವಾಗಲೂ ಕೂಡ ಅವರನ್ನು ದೂರಬೇಡಿ. ಒಂದು ವೇಳೆ ನಿಮ್ಮ ನೇಬರ್ ಯಾರಿಗಾದರೂ 95 ಅಥವಾ 100% ಬಂದಿದ್ದರೆ ಅವರನ್ನು ಕಂಪೇರ್ ಮಾಡಬೇಡಿ. ನೋಡಿ, ಅವರಿಗೆ 100 ಸಿಕ್ಕಿದೆ, 95 ಸಿಕ್ಕಿದೆ, ನಿನಗೆ 50 ಸಿಕ್ಕಿದೆ, 60 ಸಿಕ್ಕಿದೆ, ನೀನು ಫೇಲ್ ಆಗಿದೆ ಅಂತ ಯಾವಾಗಲೂ ನೀವು ಅವರಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ನೆನಪಿಡಿ, ನಮ್ಮ ಈ ಅಸೆಂಬ್ಲಿ ಲೋಕಸಭಾ ಎಲೆಕ್ಷನಲ್ಲಿ ಎಲೆಕ್ಷನಿಗೆ ನಿಂತವರು ಒಮ್ಮೆ ಸೋತರೆ ಮತ್ತು 5 ವೇಟ್ ಮಾಡಬೇಕಾಗ್ತದೆ. ಆದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂಥ ಎಕ್ಸಾಮಲ್ಲಿ ಇವತ್ತು ಫೇಲ್ ಆದರೆ ಇನ್ನೊಂದು ತಿಂಗಳಲ್ಲಿ ನಿಮಗೆ ಮರು ಎಕ್ಸಾಮ್ ಬರೆದು ಪಾಸ್ ಆಗ್ಬೋದು ಅಂಥ ಒಂದು ಅವಕಾಶವನ್ನು ನಮಗೆ ನಮ್ಮ ಎಜುಕೇಷನ್ ಸಿಸ್ಟಮ್ ಕಲ್ಪಿಸಿ ಕೊಟ್ಟಿದೆ.
ಒಂದು ವೇಳೆ ನಮ್ಮ ಮಕ್ಕಳು ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಮಾರ್ಕ್ ಸಿಕ್ಕಿದರೆ ಅಂಥವರಿಗೆ ಈ ಸೂಕ್ಷ್ಮವಾದ ಸಮಯದಲ್ಲಿ ಖಂಡಿತವಾಗಿ ದೂಷಿಸಬೇಡಿ, ಬದಲಾಗಿ ಅವರಿಗೆ ಕರೆದು ಒಳ್ಳೆಯ ಮಾತನ್ನು ಹೇಳಿ ಅವರಿಗೆ ಎನ್ಕರೇಜ್ ಮಾಡಿ. ಯಾಕೆಂದರೆ ಅವರು ಎಕ್ಸಾಮಲ್ಲಿ ಫೇಲ್ ಆಗಿರ್ಬೋದು, ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ ತೆಗೆದಿರ್ಬೋದು, ಆದರೆ ಅವರು ಲೈಫಲ್ಲಿ ಫೇಲ್ ಆಗ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೆಷ್ಟೋ ಜನರು ಫೇಲ್ ಆದವರು ಎಕ್ಸಾಮಲ್ಲಿ ಲೈಫಲ್ಲಿ ತುಂಬಾ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಹಾಗೆಯೇ ಒಳ್ಳೆಯ ಮಾರ್ಕ್ಸ್ ತೆಗೆದು ರ್ಯಾಂಕ್ ತೆಗೆದವರು, ಡಿಸ್ಟಿಂಕ್ಷನ್ ತೆಗೆದವರು, 100 marks ತೆಗೆದವರು, ನಿಮಗೆಲ್ಲರಿಗೂ ಅಭಿನಂದನೆಗಳು. ನಿಮ್ಮ ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮಗೆ ಯಶಸ್ಸಾಗಲಿ. ಅದೇ ರೀತಿ ಆ ಎರಡನೇ ಕಾಲ್ ಬಂದ ನಮ್ಮ ಸ್ನೇಹಿತರಿಗೆ ನಾನು ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳಬೇಕು, ಒಂದು ಸೆಲ್ಯೂಟನ್ನು ಹೇಳಬೇಕು. ಯಾಕೆಂದರೆ ಅವರು ಪಾಸಾಗುವ ಧೈರ್ಯವೇ ಇರಲಿಲ್ಲ, 38-40% ಬಂದ ನಂತರ ಅವರು ಆ ಹುಡುಗನಿಗೆ ಎನ್ಕರೇಜ್ ಮಾಡಲಿಕ್ಕೆ ಪಾರ್ಟಿ ಮಾಡ್ತೇನೆ ಅಂದರೆ ಆ ಹುಡುಗ ಖಂಡಿತವಾಗಿ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೇದು ಮಾಡಿ ಕಲಿತಾನೆ. ಯಾಕೆಂದರೆ 38%ಗೆ ಇಷ್ಟು ದೊಡ್ಡ ಪಾರ್ಟಿ ಮಾಡುವ ಇಂಥ ಪೇರೆಂಟ್ಸ್ ಇದ್ದರೆ ನಾಳೆ 60%, 80% ಬಂದರೆ ಹೇಗೆ ಅವರು ರಿವಾರ್ಡ್ ಮಾಡ್ಬೋದು? ಅದನ್ನು ಯೋಚಿಸಿ. ಇದೊಂದು ಸೂಕ್ಷ್ಮ ಸಮಯ ನಮ್ಮ ವಿದ್ಯಾರ್ಥಿಗಳಲ್ಲಿ. ಸ್ಪೆಷಲಿ ನಾನು ಹೇಳ್ತೇನೆ, ಯಾರು ಕೂಡ ಯಾವ ಡಿಸಿಷನನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ನಿಮ್ಮ ಮೈಂಡ್ ಪಾಸಿಟಿವ್ ಇರಲಿ, ನೆಗೆಟಿವಿಟಿ ಬರುವುದೇ ಬೇಡ. ಈ ಟೈಮಲ್ಲಿ ಬರುವಂಥ ಒಂದು ಕೆಟ್ಟ ಯೋಚನೆ ಅಂದರೆ ನಮಗೆ ಏನು ಬೇಡ, ನಮಗೆ ಆ ನೇಬರ್ ಇದು ಮಾಡ್ತಾರೆ, ನಮ್ಮ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ಎಲ್ಲ ದೂಷಿಸ್ತಾರೆ ಅಂತ ಹೇಳಿ ಯಾವುದೇ ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ಪಡ್ಕೊಳ್ಳಿಕ್ಕೆ ಹೋಗಬೇಡಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇದ್ದೇನೆ, ಅಂಥ ಸ್ಟೆಪ್ಪನ್ನು ನೀವು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಇವತ್ತು ಹೋಗಿ ಸ್ಯೂಸೈಡ್ ಮಾಡ್ಬೋದು, ನೀವು ಸತ್ತು ಹೋಗ್ತೀರಾ, ಆದರೆ ನಿಮ್ಮ ಪೇರೆಂಟ್ಸ್, ನಿಮ್ಮನ್ನು ನಂಬಿದವರು ಜೀವನದ ಉದ್ದಕ್ಕೂ ಬದುಕಿ ಕೂಡ ಸತ್ತೋಗ್ತಾರೆ. ಅಂಥವರ ಬಗ್ಗೆ ಸ್ವಲ್ಪ ನಿಮಗೆ ಜ್ಞಾನವಿರಲಿ. ಈ ಟೆಂಡರ್ ಏಜಲ್ಲಿ ಎಷ್ಟು ಕಷ್ಟವಾದರೂ, ಎಕ್ಸಾಮಲ್ಲಿ ಫೇಲ್ ಅಲ್ಲ ಯಾರೇ ಇರಲಿ, ಎಷ್ಟು ಕಷ್ಟವಾದರೂ, ಎಷ್ಟು ಫೇಲ್ ಆದರೂ, ಏನು ನೆಗೆಟಿವ್ ಬಂದರೂ ಕೂಡ ಅಂತಹ ಒಂದು ಸ್ಟೇಜಿಗೆ, ಅಂತಹ ಒಂದು ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ನೀವು ಹೋಗಬೇಡಿ. ಯಾಕೆಂದರೆ ಲೈಫ್ ಎಂಬುದು ತುಂಬ ದೊಡ್ಡದಿದೆ, ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್. ಇವತ್ತು ಏನಾಗ್ತದೆ ಅದು ನಾಳೆ ನಾಡ್ದು ಮರೆತು ಹೋಗ್ತಾರೆ. ಆದರೆ ನಮ್ಮ ಪ್ರಯತ್ನದಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ದಾರಿಯನ್ನು ಹಿಡ್ಕೊಂಡು ಹೋಗ್ತಾರೆ. ಹಾಗೆ ಫೇಲ್ ಆದವರು ದಯವಿಟ್ಟು ನಿಮ್ಮ ಹತ್ರ ಕೈ ಮುಗಿದು ಕೇಳ್ತೇನೆ, ಇನ್ನೊಂದು ಅಟೆಂಪ್ಟಲ್ಲಿ ಪಾಸ್ ಆಗಲಿಕ್ಕೆ ಟ್ರೈ ಮಾಡಿ. ಸ್ವಲ್ಪ ಕಮ್ಮಿ ಮಾರ್ಕ್ ಸಿಕ್ಕಿದವರು ನೆಕ್ಸ್ಟ್ ಟೈಮು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯ ಮಾರ್ಕ್ಸ್ ಬಂದವರು ಇನ್ನೂ ಹೆಚ್ಚು ನೀವು ಟ್ರೈ ಮಾಡಿ, ಇನ್ನೂ ಒಳ್ಳೆಯದಾಗಿ ಕಲೀರಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ದೇರ್ ಈಸ್ ಎ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಥ್ಯಾಂಕ್ ಯು ಆ್ಯಂಡ್ ಬಿ ಪಾಸಿಟಿವ್.